ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಇವತ್ತಿನ ಒಂದು ವಿಶೇಷ ಚರ್ಚೆಗೆ ಸ್ವಾಗತ. ಇವತ್ತಿನ ಚರ್ಚಾ ವಿಷಯ ಏನಪ್ಪ ಅಂತಂದ್ರೆ ವಿಜಯಾನ ಪವಿತ್ರಾನ. ಯಾಕೆ ಈ ಮಾತು ಅಂತಂತಂದ್ರೆ ಇದರಲ್ಲಿ ಬಹಳ ಆಳವಾದಂತಹ ಒಂದು ಅರ್ಥಗಳು ಮತ್ತೆ ಒಂದು ಏನಂತೀರ ನೀವು ಸಂಬಂಧಗಳು ಅಡಗಿವೆ. ಈ ಒಂದು ಚರ್ಚಾ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ನನ್ನ ಸಹೋದ್ಯೋಗಿ ಆದಂತಹ ನಿಧಿ ರಾಠೋಡ್ ಅವರು ಇದ್ದಾರೆ. ಮೇಡಮ್, ಸ್ವಾಗತ. ತಮಗೆ ಥ್ಯಾಂಕ್ ಯು ಸೋ ಮಚ್. ಸೊ ಏನಪ್ಪ ಅಂತಂತಂದ್ರೆ ಕಷ್ಟ ಕಾಲದಿಂದ್ರೂ ಒಬ್ಬ ಮನುಷ್ಯನ ಕೈ ಹಿಡಿದು ಬೆಳೆಸಿದಂತಹ ಹೆಣ್ಮಗಳು, ಅವಳ ಕೈ ಬಿಟ್ಟು ಬೇರೆಯವ್ರ ಕೈ ಹಿಡಿದಂತಹ ವ್ಯಕ್ತಿ ಯಾವ ರೀತಿ ಡೆವಲಪ್ ಆಗಬಹುದು? ಖಂಡಿತ ಇಂದುವರೆಗೂ ಕೂಡ ಇತಿಹಾಸದಿಂದ ನೋಡ್ತಾ ಬಂದ್ರು ಕೂಡ ಒಂದು ಹೆಣ್ಣನ್ನ ಅವಮಾನಿಸಿ ಅಥವಾ ಆಕೆನ ಕೀಳಾಗಿ ನೋಡಿ ಆಕೆನ ಬಳಸ್ಕೊಂಡು ಎತ್ತರಕ್ಕೆ ಹೋಗ್ತೀನಿ ಅಂತ ಹೊರಟಂತಹ ಮನುಷ್ಯ ಯಾರು ಕೂಡ ಉದ್ಧಾರ ಆಗಿಲ್ಲ. ಅಂದ್ರೆ ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂತಂತಂದ್ರೆ ನೋಡಿ, ಧರ್ಮಪತ್ನಿಯನ್ನ ನೀವು ಏನಂತೀರ, ನೀವು 2011 ಅವ್ರನ್ನ ಹೊಡೆದ್ರಿ ಇವರು, ಆದ್ರೂ ಕೂಡ ಅವ್ರನ್ನ ಬಿಟ್ಟು ಹೋಗ್ಲಿಲ್ಲ. ಆಮೇಲೆ ನಿಖಿತಾ ಜೊತೆಗೆ ಒಂದೇನೋ ಸಂಬಂಧ ಅಂತ ಬಂದಿತ್ತು, ಆ ಟೈಮಲ್ಲೂ ಕೂಡ ಬಿಟ್ಟು ಹೋಗ್ಲಿಲ್ಲ. ಆಮೇಲೆ ದರ್ಶನ್ ಎಷ್ಟೇ ಅಶಾಂತವಾಗಿ ಬಿಹೇವ್ ಮಾಡಿದ್ರು ಕೂಡ ಬಿಟ್ಟು ಹೋಗ್ಲಿಲ್ಲ. ಬಿಟ್ಟು ಹೋಗದೆ ಅವ್ರ ಜೊತೆಗೆ ನಿಂತ್ಕೊಂಡು ಇವಾಗ್ಲೂ ಕೂಡ ಪವಿತ್ರ ಗೌಡರ ಜೊತೆಗೆ ಸಂಬಂಧ ಆಯ್ತಂತ ಅಂದ್ರು ಕೂಡ ಅವರನ್ನ ಪ್ರಿಟೆಂಡ್ ಮಾಡ್ಕೊಳ್ಳೋದಕ್ಕೆ ವಿಜಯಲಕ್ಷ್ಮಿ ಅವರು ಇದನ್ನ ಮಾಡ್ತಾ ಇದಾರೆ. ಏನಂತೀರೇನು, ತಮ್ಮ ಹೆಂಡತಿ ಧರ್ಮವನ್ನ ನಿಭಾಯಿಸ್ತಾ ಇದ್ದಾರೆ. ಸೊ ನಿಜಕ್ಕೂ ಇದು ಪವಿತ್ರ ಏನಂತೀರ ನೀವು, ಪವಿತ್ರ ಗೌಡ ಅವ್ರಿಗೆ ಏನಂತೀರ ನೀವು ಕೊಡುವಂತ ರೆಸ್ಪೆಕ್ಟ್ ಏನಾಯ್ತಲ್ಲ, ಅದರದ್ದು ಒಂದು 10% ರೆಸ್ಪೆಕ್ಟ್ ಆದ್ರೂ ಕೊಟ್ಟಿದ್ರೆ ಇವಾಗ ಏನೋ ಒಂದ್ ಸ್ವಲ್ಪ ಚೆನ್ನಾಗಿರ್ತಿದ್ರೇನೋ ಅಂತ ಅನ್ಸುತ್ತೆ. ಅಲ್ಲಿ ರೆಸ್ಪೆಕ್ಟ್ ಅನ್ನೋಕ್ಕಿಂತ ವ್ಯಾಮೋಹ ಕಾಣಿಸುತ್ತೆ ಮೊದಲನೇದಾಗಿ. ಅಂಡ್ ಎರಡನೇದಾಗಿ ವಿಜಯಲಕ್ಷ್ಮಿ ಅವರ ಈ ಬಿಹೇವಿಯರ್ ಏನಿದೆ ನೋಡಿ, ಮುಂಚೆಯಿಂದ ಅದೆಷ್ಟೇ ಟಾರ್ಚರ್ಸ್ ಮಾಡ್ತಾ ಬಂದ್ರು, ಅದೆಷ್ಟೇ ಹೆಣ್ಮಕ್ಳ ಜೊತೆಗೆ ಅವ್ರ ಹೆಸರುಗಳು ಕೇಳಿ ಬಂದ್ರು ಕೂಡ ಬಿಟ್ಟು ಹೋಗಿಲ್ಲ ಯಾಕೆ ಅಂತ. ಮೊದಲನೇದಾಗಿ ತಾವ್ ಹೇಳ್ದಂಗೆ ನಮ್ಮ ಹಿರಿಯ ಮೇಡಮ್, ಇವಾಗ ನಾನೊಂದು ಮಾತು ಕೇಳ್ತೀನಿ. ಇವಾಗ ಇದು ಏನಂತೀರ ನೀವು, ಪವಿತ್ರ ಗೌಡ ಅವ್ರದ್ದು ಇದರಲ್ಲಿ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಒಂದಿಟ್ಟು ಒಂದ್ ಸ್ವಲ್ಪ ಏನೋ ಇದನ್ ಕಾಣಿಸ್ತೈತೆ, ತಪ್ಪು ಅಂತ ಅನಿಸ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಅದು? ಯಾವ ರೀತಿ ಸರ್? ಅಂದ್ರೆ ಏನಪ್ಪ ಅಂತಂದ್ರೆ ಪ್ರಚೋದನೆ ಮಾಡಿದ್ರಲ್ಲ, ಪ್ರಚೋದನೆ ಮಾಡಿದ್ರೆ ಸರಿ ಸರ್, ಪ್ರಚೋದನೆ ಒಳಗೆ ಯಾಕಾದ್ರು ಇವರ ಒಂದು ಬುದ್ಧಿ ಎಲ್ಲಿ ಹೋಗಿತ್ತು? ಯಾವ ಸ್ಥಾನದಲ್ಲಿದ್ದೀನಿ, ಜನ ನನ್ನ ಯಾವ ರೀತಿ ನೋಡ್ತಾರೆ? ಅಲ್ಲ ರೀ, ಆದ್ರೆ ನಾನು ಪಬ್ಲಿಕ್ ಫಿಗರ್ ಆಗಿ ನಾನು ಸಾವಿರಾರು ಲಕ್ಷಾಂತರ ಜನರಿಗೆ ಐಡಿಯಲ್ ತರ ಇರುವಂತಹ ಮನುಷ್ಯ, ಆದ್ರಿಗೂ ಕೂಡ ಗೊತ್ತು ನಾನು ತುಳಿದ ದಾರಿಯನ್ನೇ ನನ್ನ ಅಭಿಮಾನಿಗಳು ಕೂಡ ತುಳಿತಾರೆ ಅಂತ. ಹಾಗಾದ್ರೆ ಅವ್ರಿಗೆ ನಾನು ಈ ಕೃತ್ಯ ಮಾಡಿದ್ರೆ ಅವ್ರಿಗೆ ನಾನು ಏನ್ ಮೆಸೇಜ್ ಕೊಟ್ಟಾಗತ್ತೆ? ಸಮಾಜನ ಯಾವ ರೀತಿ ಯಾವ ದಾರಿಗೆ ತಗೊಂಡು ಹೋದಾಗತ್ತೆ? ಇದು ಈ ಮನುಷ್ಯನ ಬುದ್ಧಿಗೆ ಯಾಕೆ ಬರ್ಲಿಲ್ಲ ಆ ಹೊತ್ತಿಗೆ? ಡ್ರಗ್ಸ್ ಹೊಡೆದು ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಅಲ್ಲಲ್ಲ, ನಾನೇನು ಹೇಳ್ತಿದ್ದೀನಿಪ್ಪ, ನಾನೇನು ಕೇಳ್ತಿದ್ದೀನಿ ಅಂತಂತಂದ್ರೆ, ಪವಿತ್ರ ಏನೋ ಹೇಳಿದ್ರಪ್ಪ ಅವರು ಅಂದ್ರೆ ಮನೇಲಿ ನನ್ಗೇನಪ್ಪ ಅಂದ್ರೆ ಈ ಖಾಲಿ ಶೋಕಿ ಏನಕ್ಕೆ ಅಂತಂದ, ಅಂದ್ರೆ ಮನೇಲಿ ಹೆಂಡತಿ ಇದ್ರು ಕೂಡ ಹೊರಗಡೆ ಊಟದ ಅಭ್ಯಾಸ ಏನಕ್ಕೆ ಅಂತ. ಅದು ಎಲ್ ಐಮ್ ಸಾರಿ ಟು ಸೇ ದಿಸ್ ಬಟ್ ಮ್ಯಾಕ್ಸಿಮಮ್ ಇಲ್ಲ ಗಂಡಸರ ಒಂದು ನೇಚರ್ ಸರ್. ಯಾಕಂದ್ರೆ ಇವರೊಬ್ಬರು ರಾಜಕಾರಣಿಗಳನ್ನ ತಗೊಂಡ್ ಬಂದ್ರು ಕೂಡ, ಬೇರೆ ಸೆಲೆಬ್ರಿಟೀಸ್ ನ ತಗೊಂಡ್ ಬಂದ್ರು ಕೂಡ, ಸಾಕಷ್ಟು ಜನರ ಹೆಸರು ಬೇರೆ ಬೇರೆ ಹೆಣ್ಮಕ್ಳ ಜೊತೆಗೆ ಅಥವಾ ಆಕ್ಟ್ರೆಸ್ ಆಕ್ಟ್ರೆಸ್. ಇಲ್ಲ, ಅದು ನಾನೇನ್ ಹೇಳ್ತಿದ್ದೀನಿ, ನಾನೇನ ಕೇಳ್ತಾ ಇದ್ದೀನಿ ಈ ಮಾತು ಅಂತಂತಂದ್ರೆ, ಮನೇಲಿ ತುಂಬಾ ಪ್ರೀತಿ ಮಾಡುವಂತ ಹೆಂಡತಿ ಅಂದ್ರೆ ಇವರೇ ಒಂದು ಏನಂತೀರ ನೀವು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಇಲ್ಲಪ್ಪ ನನ್ನ ಹತ್ರ ದುಡ್ಡಿರ್ಲಿಲ್ಲ, ನನ್ನ ಹತ್ರ ಏನೂ ಇರಲಿಲ್ಲ, ಇವರು ಇವ್ರು ವರ್ಕ್ ಮಾಡ್ತಾ ಇದ್ರು ವಿಜಯಲಕ್ಷ್ಮಿ ಅವರು, ಆಮೇಲೆ ಇವರು ಒಂದು ಕೈನೆಟಿಕ್ ಹೊಂಡ ತಗೊಂಡ್ರು, ಅದನ್ನ ನಾನೇ ಓಡಿಸ್ತಾ ಇದ್ದೆ ಅಂತ ಓಪನ್ ಆಗಿ ಯಾವ ಬಾಯಲ್ಲಿ ಹೇಳ್ತಾರೆ ಸರ್? ಆ ತರ ಅಂದ್ರೆ ನಡೆದ ಕೊಟ್ಟಂತಹ ಒಬ್ಬ ಹೆಂಡತಿನ ಬಿಟ್ಟು ಏನೋ ನೀವು ಹೇಳಿದ್ರಲ್ಲ ಖಾಲಿ ಶೋಕಿ ಅಂತ, ಖಾಲಿ ಶೋಕಿ ಮಾಡೋಳು ಮಾಡಿಸೋಳು ಪವಿತ್ರ ಗೌಡ. ಅಂದ್ರೆ ಅನೇಕ ಜನ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಮನೇಲಿ ರತಿ ಇದ್ರು ಕೂಡ ಹೊರಗಿನ ಕೋತಿ ಮೇಲ್ ವ್ಯಾಮೋಹ ಅಂತ ಹೇಳ್ತಾರೆ. ಸ್ವರ್ಗದಲ್ಲಿ ಒಂದು ನಮ್ಗೆ ಯಾರು ಅಲ್ಲ, ಸ್ವರ್ಗದಲ್ಲಿ ಇಂದ್ರ ಸುತ್ತಲೂ ಅಪ್ಸರಿಯರ್ ಇದ್ರು ಕೂಡ ಬೃಹಸ್ಪತಿ ಹೆಂಡತಿ ಬೇಕಾದ್ಲು ಅವನ್ಗೆ. ಹೌದು. ಸೊ ಅಂತಹವನೇ ದಾರಿ ತಪ್ಪಿದಾನೆ ಅಂತಂದ್ರೆ ಇವನೇನು ಅಂತ ಅವ್ರ ಅಭಿಮಾನಿಗಳು ಅದನ್ನ ಏನೋ ಪ್ಯಾಚ್ ಮಾಡೋದಕ್ಕೆ ನೋಡ್ತಾರೆ. ಅಲ್ಲ ಅಂದ್ರೆ ಕರೆ, ಆದ್ರೆ ಏನಪ್ಪಾ ಅಂತಂತಂದ್ರೆ ಪವಿತ್ರ ಪ್ರಚೋದನೆ ಕೊಟ್ರಲ್ಲ ರೀ, ಒಬ್ಬನ ಮರ್ಡರ್ ಮಾಡೋದಕ್ಕೆ ಪ್ರಚೋದನೆ ಕೊಟ್ಟಿಲ್ಲ. ಆಕೆ ಪ್ರಚೋದನೆ ಕೊಟ್ಟರೆ ಡೆಫಿನೆಟ್ಲಿ ಅದು ತಪ್ಪು, ಖಂಡನಾರ್ಹ ತಪ್ಪು, ಶಿಕ್ಷೆಗೆ ಅರ್ಹವಾದಂತ ತಪ್ಪು, ಪ್ರಚೋದನೆ ಕೊಡಬಾರ್ದಿತ್ತು ಕೊಟ್ಲು.
ಇವಾಗ ಅನುಭವಿಸೋರು ಯಾರು ಎಲ್ರು ಕೂಡ ಒಟ್ಟಿಗೆ ಅಲ್ಲ ಮೇಡಮ್. ಇದ್ರಲ್ಲಿ ವಿಜಯಲಕ್ಷ್ಮಿ ಅವ್ರ ಪಾಪ ಏನ್ ತಪ್ಪಿತ್ರಿ? ಇವಾಗ್ಲೂ ಹೇಳ್ತೀನಿ, ವಿಜಯಲಕ್ಷ್ಮಿ ಅವ್ರದ್ದು ತಪ್ಪಿದೆ ಇದ್ರಲ್ಲಿ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಈತ ಏನೇ ಈ ಮನುಷ್ಯ ಏನೇ ತಪ್ಪು ಮಾಡಿದ್ರು ಕೂಡ ನನ್ ಗಂಡ ಅಂತಾನೋ ಅಥವಾ ಅದೇನೋ ಅಟ್ಯಾಚ್ಮೆಂಟ್ ಅಂತಾನೋ ಅಥವಾ ಸಮಾಜದ ಭಯದಿಂದಾನೋ ಅಥವಾ ಎಲ್ಲ ಕೈ ಬಿಟ್ಟು ಹೋಗುತ್ತೆ ಅನ್ನೋ ಭಯದಿಂದಾನೋ ಪ್ರತಿ ಬಾರಿ ಕೂಡ ಈ ಮನುಷ್ಯನಿಗೆ ಸಾಥ್ ಕೊಡ್ತಾ ಬಂದಿದ್ದಾಳೆ. ನಮಸ್ಕಾರ ಮಾಡ್ತಾ ಇದ್ದಾರೆ ಇಂಥವ್ರನ್ನ ನೋಡಿನೇ ಇನ್ನೂ ನಾಲ್ಕು ಜನ ಹೆದರ್ಕೊಂಡು ಸುಮ್ನೆ ಇರ್ತಾರೆ. ಇಂಥವ್ರಿಗೆ ಯಾಕೆ ಬೇಕು ಅಂದ್ರೆ ನಂದೇನಪ್ಪ ಅಂತಂತಂದ್ರೆ, ಅಲ್ಲ ಸಾಕಷ್ಟು ಜನನು ಕೇಳ್ತಾ ಇದ್ರು ಅಂದ್ರೆ ಇಲ್ಲಪ್ಪ ನಿಖಿತಾ ಅಂತ ಹಿಂದೆ ಅವ್ರ ಜೊತೆ ಕೇಳಿ ಬಂದಿದ್ದಾರೆ, ನಿಖಿತಾ ಅವ್ರಿಗಿಂತನು ಸುಂದ್ರಿನಾ ಇವರು ಅಂತ ಸಾಕಷ್ಟು. ಸುಂದ್ರಿ ಅನ್ನೋ ಪ್ರಶ್ನೆ ಬರಲ್ಲ ಸರ್, ನಮ್ಮ ಅಪ್ಸರ್ ಇದ್ರು ಕೂಡ ಒಬ್ಬ ಸನ್ಯಾಸಿ ಹೆಂಡತಿನ ಬಿಟ್ಟಿಲ್ಲ ಇಂದ್ರ ಅಂತ ಅಂದ್ಮೇಲೆ ಗಂಡಸರು ಸ್ವಲ್ಪ ಅದು ಮಾತು ಹಂಗ ಹೇಳ್ಬೇಡಿ ನೀವು. ಅಂದ್ರೆ ಏನಕ್ಕಪ್ಪ ಅಂತಂದ್ರೆ ಸಾಕಷ್ಟು ಜನ ಗಂಡ್ ಮಕ್ಳು ಇದಾರೆ, ವೇರ್ ದೇ ಆರ್ ಲಾಯಲ್ ಟು ದೇರ್ ವುಮನ್. ರಾಮಂಗುಲ್ಸಣ್ಣ ಸರ್ ಅಂತವ್ರನ್ನ ರಾಮಂಗುಲ್ಸಣ್ಣ ಇತಿಹಾಸದಲ್ಲಿ ಎಲ್ಲಾನೂ ಇದೆ, ಎಲ್ಲಾನು ಅವ್ರೆ. ಆದ್ರೆ ಏನಪ್ಪ ಅಂತಂದ್ರೆ ಇವಾಗ ನನ್ಗೆ ಒಂದೇ ಒಂದು ಕೆಟ್ಟದಾಗ ಅನ್ಸೋದೇನಪ್ಪ ಅಂತಂದ್ರೆ, ಇಷ್ಟು ಒಳ್ಳೆ ಹೆಂಡತಿ ಇಷ್ಟು ಸಾಥ್ ಕೊಡೋ ಹೆಂಡತಿನ ಬಿಟ್ಟು ಈ ಮನುಷ್ಯ ಪವಿತ್ರ ಗೌಡನಂತ ಏನಂತಾರೆ ನೀವು ಒಬ್ಬ ಜಲಸ್ಸು ಹೊಟ್ಟೆ ಕಿಚ್ಚಿನ ಹೆಣ್ಮಗಳ ಜೊತೆಗೆ ಮೂವ್ ಆನ್ ಏನಕ್ಕಾದ್ರು ಅಂತ. ಅಲ್ಲ ಊರ್ ಜನರಿಗೆ ಅಲ್ಲಲ್ಲ ಊರ್ ಜನರಿಗೆಲ್ಲ ಬುದ್ಧಿ ಹೇಳ್ತಾರೆ, ಊರ್ ಜನರಿಗೆಲ್ಲ ಬುದ್ಧಿ ಹೇಳ್ತಾರೆ ಇಲ್ಲಪ್ಪ ತಿನ್ನು ಸನ್ಯಾಸಿ ಸರ್ ಊರ್ ಜನರಿಗೆ ಮಾತ್ರ ನೀವು ತಿನ್ಬೇಡಿಯಪ್ಪ ಅದ್ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳೋ ಸನ್ಯಾಸಿ ಒಳಗಡೆ ರೂಮ್ ಅಲ್ಲಿ ಕುತ್ಕೊಂಡು ಬಾಗ್ಲ ಹಾಕೊಂಡು ಅದನ್ನೇ ಮಾಡ್ತಾ ಇದ್ದೀನಿ. ಅಲ್ಲ ಅದನ್ನೇ ನಾನು ಏನ್ ಹೇಳ್ತಿದ್ದೀನಪ್ಪ ಅಂತಂತಂದ್ರೆ, ದರ್ಶನ್ ಮಾಡಿರೋ ತಪ್ಪು ಖಂಡಿತ. ಅದು ಪಾಪ ವಿಜಯಲಕ್ಷ್ಮಿ ಏನ್ ಕ್ರಿಯೆ ಅದನ್ನ ಇದನ್ನ ಅನುಭವಿಸ್ಬೇಕು, ಶಿಕ್ಷೆ ಅನುಭವಿಸ್ಬೇಕು ಆತನನ್ನ ಕಟ್ಕೊಂಡಿರೋ ತಪ್ಪಿಗೆ, ಆತ ಏನೇ ಮಾಡಿದ್ರು ಕ್ಷಮಿಸಿರೋ ತಪ್ಪಿಗೆ. ಅದ್ ಮಾತ್ರ ನಿಜ ಖಂಡಿತ. ಆತ ಎಷ್ಟು ಕ್ರೌರತೆ ಅಂತ ಕಿಲ್ ಹಿಮ್ ಅಂದ ತಕ್ಷಣ ಬೇಡ ಸಾಕು ಇಷ್ಟು ಹೊಡೆದಿದ್ದೀವಿ ಬಿಟ್ ಕಳ್ಸೋಣ ಅಂತ ಹೇಳಕ್ ಏನಾಗಿತ್ತು ಈತನಿಗೆ? ಬೇಡ ಇಷ್ಟು ಇಷ್ಟಾಗಿದೆ ಬುದ್ಧಿ ಕಲ್ಸಿರತ್ತೆ. ಇದರಲ್ಲಿ ಒಂದ್ ಏನಪ್ಪಾ ಅಂತಂದ್ರೆ ಹೆಂಡತಿ ಪಾತ್ರ ಹೇಗಿರುತ್ತೆ ಅಂತ ಅಂದ್ರೆ, ಜೇಡರ ದಾಸಿಮಯ್ಯ ಅವ್ರನ್ನ ಬಂದ್ ಕೇಳಿದಂತೆ ಒಬ್ಬ, ಇಲ್ಲ ಇವರೇ ಶರಣ್ರೆ ನಾನು ಒಂದು ಮದ್ವೆ ಆಗ್ಬೇಕು, ನಾನು ಯಾವ ರೀತಿ ಹೆಣ್ಣನ್ನ ಹುಡುಕ್ಲಿ ಅಂತ ಕೇಳಿದ್ರಂತೆ. ಆ ಟೈಮಲ್ಲಿ ಜೇಡ ದಾಸಿಮಯ್ಯ ಅಂದ್ರಂತೆ, ಒಂದ್ ಸೆಕೆಂಡ್ ನಿನ್ಗೆ ಹೇಳ್ತೀನಿ ನಾನು ಏನು ಅಂತ. ಹೆಂಡತಿನ ಕರೆದ್ರಂತೆ, ಬಂದ್ರಂತೆ, ಅವಾಗ ಏನಂತೀರ ನೀವು, ದೀಪ ಕೊಟ್ರಂತೆ ಕೈಯಲ್ಲಿ, ನೂಲಿರುತ್ತಲ್ಲ ನೂಲನ್ನ ಸುಟ್ಟಾಕು ಅಂದ್ರಂತೆ. ಅಂದ್ರೆ ಅದು ಕೂಡ ಮಗ್ಗಕ್ಕೆ ಹಾಕಿರುವಂತಹ ನೂಲನ್ನ ಸುಟ್ಟಾಕು ಅಂತ ಹೇಳಿದ್ರಂತೆ. ಅವರೆಲ್ಲ ದೀಪವನ್ನ ಇಟ್ಕೊಂಡು ಅದನ್ನೆಲ್ಲ ಸುಟ್ಟಾಕ್ಬಿಟ್ರಂತೆ. ಆಮೇಲೆ ವಾಪಸ್ಸು ಏನಂತೀರ ನೀವು ಹೋಗುವಾಗ ಒಂದು ಮಾತು ಹೇಳಿದ್ರಂತೆ, ಇಲ್ಲ ರೀ ಕರೆಕ್ಟು ಬಟ್ ಇವಾಗ ಹೊಟ್ಟೆಗೆ ಏನು ತಿನ್ನಾನ, ಇದು ಮುಗ್ದೋಯ್ತು, ಇವಾಗ ನೀವು ಸುಡು ಅಂತ ಹೇಳಿದ್ರೆ ನಾನು ಸುಟ್ಟಾಕ್ಬಿಟ್ಟೆ ನೂಲು. ಇವಾಗ ಇದನ್ನು ನೇಯ್ದೆ ಹೋದರೆ ಅಂದರೆ ನಾವು ಸೀರೆ ಮಾಡದೆ ಹೋದರೆ ಹೊಟ್ಟೆಗೇನು ನಮಗೆ, ನೋಡಿ ವಿಚಾರ ಮಾಡಿ ಅಂತ ಹೇಳಿ ಹೋದ್ರಂತೆ. ಅಂದರೆ ಈ ಕಹಾನಿ ತಾತ್ಪರ್ಯ ಏನಪ್ಪ ಅಂತಂತಂದರೆ, ಹೆಂಡತಿ ಗಂಡ ತಪ್ಪು ಮಾಡುವಾಗ ಹೇಳಬೇಕು, ತಪ್ಪು ಮಾಡದಾದ್ಮೇಲೂ ಹೇಳ್ಬೇಕು. ಸರಿ ಸರ್ ಒಪ್ಕೊಂತೀನಿ, ತಪ್ಪು ಮಾಡುವಾಗ ಹೇಳ್ಬೇಕು, ಹೆಂಡತಿ ಆದವಳು. ವಿಜಯಲಕ್ಷ್ಮಿ ಹೇಳ್ದೆ ಇರ್ತಾರ, ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿರತ್ತೆ, ಅದು ವಿಜಯಲಕ್ಷ್ಮಿಗೆ ಈ ಮನುಷ್ಯ ಬೈದಂತಹ ರೆಕಾರ್ಡ್. ಅದು ಎಷ್ಟು ಕೆಟ್ಟದಾಗ ಬೈತಾರೆ ಅಂತಂದ್ರೆ ಆ ಶಬ್ದಗಳನ್ನ ನಾನು ಇಲ್ಲಿ ಆನ್ ರೆಕಾರ್ಡ್ ಹೇಳಕ್ ಆಗಲ್ಲ. ಆ ತರಹದ ಕೆಟ್ಟ ಕೆಟ್ಟ ಶಬ್ದಗಳನ್ನ ಈವನ್ ಅವರ ಮಗದ ಮೇಲೂ ಕೂಡ ಅನುಮಾನ ಪಡ್ತಾರೆ, ಅಂತಹ ಶಬ್ದಗಳನ್ನ ಬಳಸಿ ಮಾತಾಡ್ತಾರೆ ಅಂತ ಅಂದ್ರೆ ಆ ಹೆಂಡತಿ ಏನ್ ತಾನೇ ಮಾಡಕ್ ಆಗತ್ತೆ? ಹೆಂಡತಿ ಒಂದ್ಸರಿ ತಪ್ಪು ಮಾಡಿದ್ರೆ ಹೇಳ್ಬೋದು, ಗಂಡಂಗೆ ಎರಡ್ ಸರಿ ತಪ್ಪು ಮಾಡಿದ್ರೆ ಹೇಳ್ಬೋದು. ಆ ತಪ್ಪಲ್ಲಿ ಜೀವನದಲ್ಲಿ ತಪ್ಪು ಮಾಡೋದಲ್ಲ, ತಪ್ಪಲ್ಲೇ ಜೀವನ ಮಾಡ್ತಾ ಇದ್ದ ಮನುಷ್ಯ ಅಂತಂದ್ರೆ ಎಷ್ಟು ಸರಿ ಅಂತ ಹೇಳ್ತಾರೆ? ದಿನಾ ಸಾ ಅವರು ಯಾರು ಹೇಳ್ತಾರೆ ಸರ್? ಅದು ವಿಜಯಲಕ್ಷ್ಮಿ ಅವ್ರು ಮಾಡಿದ ತಪ್ಪು. ಈವನ್ ನಿಮ್ಗೆ ಗೊತ್ತಿರುತ್ತೆ, ಈ ಅರೆಸ್ಟ್ ಆದ ತಕ್ಷಣ, ಈ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದ ತಕ್ಷಣ ಹೆಚ್ಚು ಕಡಿಮೆ ವಿಜಯಲಕ್ಷ್ಮಿ ಅವರು 9 ದಿನಗಳ ಕಾಲ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ, ಎಲ್ಲೂ ಆಚೆ ಕಾಣಿಸ್ಕೊಳ್ಳೋದಿಲ್ಲ, ಯಾವುದೇ ಸ್ಟೇಟ್ಮೆಂಟ್ ಕೂಡ. ಶಾಕ್ ಆಗಿರುತ್ತೆ ಡೆಫಿನೆಟ್ ಆಗಿ. ಆಗ ಮೀಡಿಯಾ ಏನಂತ ಹೇಳ್ತು, ಮಾಧ್ಯಮದವರು ಏನಂತ ಹೇಳಿದ್ರು, ಬಹುಶಃ ವಿಜಯಲಕ್ಷ್ಮಿ ಅವರು ಡಿವೋರ್ಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಡಿವೋರ್ಸ್ ಕೊಡ್ತಾರೆ, ದೂರ ಆಗ್ತಾರೆ ಅಂತ ಎಲ್ಲರೂ. ಆದ್ರೂ ಕೂಡ ಮತ್ತೆ ಹೆಣ್ಮಗಳು ಇಲ್ಲ ನನ್ನ ಗಂಡನ ನೆಲದ ಮೇಲೆ ಮನಿ ಕಳಕ್ ಆಗಲ್ಲ ಅಂತ ಹೇಳಿ ಹಾಸಿಗೆ ತಗೊಂಡು ಬಳ್ಳಾರಿಗೆ ಹೋಗಿದ್ರೆ
ಈತ ಕೊಲೆ ಮಾಡಿ ಬಂದ್ ಮಲಗಿದ್ರೆ ಈಕೆ ಹೋಗ್ಬಿಟ್ಟು ಹಾಸಿಗೆ ಹಾಸಿ ಮಲಗಿಸ್ತಾಳ, ಮೆತ್ತನ ಹಾಸಿಗೆ ಮೇಲೆ ಮಲ್ಕು ಅಂತ ಹೇಳಿ ಆ ಕುಟುಂಬಸ್ಥರ ಪರಿಸ್ಥಿತಿ ಏನಾಗಿರುತ್ತೆ? ಒಂದೇ ಒಂದ್ಸಾರಿ ಏನಾದ್ರು ಆ ಕುಟುಂಬಕ್ಕೆ ಹೋಗ್ಬಿಟ್ಟು ಭೇಟಿಯಾಗಿ ಮಾತಾಡ್ಸಿದ್ಲ ಈ ತಾಯಿ, ಗಂಡನ ಮೇಲೆ ಮಾತ್ರ ಕಳ್ಳು ಚುರುಕನ್ನತ್ತೆ. ಹಾಗಾದ್ರೆ ಅವ್ರದ್ದೇನು, ಆ ಹೆಣ್ಮಗಳ ಗತಿ ಏನು? ಆಕೆ ಗರ್ಭಿಣಿ ಅಂತೆ, ಈಕೆಗೇನು ಗೊತ್ತೇ ಇಲ್ಲದೆ ಇರುತ್ತಾ ಸರ್? ಹೌದು, ಯಾರು ತಪ್ಪು ಅಂತೀರಾ ಹಾಗಿದ್ರೆ? ಇಲ್ಲಿ ಇಲ್ಲಿ ಪವಿತ್ರ ಹೇಳಿದಕ್ಕೆ ಪ್ರವೋಕ್ ಆಗಿ ಕೊಲೆ ಮಾಡಿದ ದರ್ಶನಂದು ಕೂಡ ತಪ್ಪು. ದರ್ಶನ್ ಕೊಲೆ ಮಾಡಿದಾನೆ ಅಂತ ಗೊತ್ತಿದ್ರು ಕೂಡ ಆತನ ಸೇವೆ ಮಾಡ್ತಾರೋ ಹೆಂಡತಿದು ಕೂಡ ತಪ್ಪು. ಅಂದ್ರೆ ಇವಾಗ ವಿಜಯಲಕ್ಷ್ಮಿ ಅವರು ಬಿದ್ದಿರೋ ತನ್ನ ಗಂಡನ ಬಿಟ್ಟು ಹೋಗ್ಬೇಕು ಅಂತೀರಾ ಸರ್? ಬಿದ್ದಿರೋ ಅಂತ ಹೇಳೋಕಿನ್ನ ಕೊಲೆ ಮಾಡಿರೋ, ಅದು ಬೇರೆ ಹೆಣ್ಣಿಗೋಸ್ಕರ ಪರಸ್ತ್ರೀಗೋಸ್ಕರ ಕೊಲೆ ಮಾಡಿ ತನ್ನ ಕುಟುಂಬನ ದಿವಾಳಿ ಹಾಕ್ಸಿರೋದು. ದಿವಾಳಿ ಅಂದ್ರೆ ನಾನೇನಕ್ಕೆ ಹೇಳ್ತಾ ಇದ್ದೀನಿ, ಅದನ್ನ ಮಗ ಆತನ ಮಗ ಕೂಡ ಒಂದು ಪೋಸ್ಟ್ ಹಾಕಿರ್ತಾನೆ. ಮಾಧ್ಯಮದವರು ಸ್ವಲ್ಪ ರಾಶ್ ಆಗಿ ಮಾತಾಡಿದ್ದಕ್ಕೆ, ಸ್ವಲ್ಪ ಕಠೋರವಾದ ಶಬ್ದಗಳನ್ನ ಬಳಸಿ ಮಾತನಾಡಿದ್ದಕ್ಕೆ ಒಂದು ಪೋಸ್ಟ್ ಹಾಕ್ತಾರೆ ಸರ್. ಅದು ಎಷ್ಟು ನೋಡಿ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ನೀವೆಲ್ಲರೂ ನಮ್ ತಂದೆ ಬಗ್ಗೆ ಏನೇನೋ ಮಾತನಾಡ್ತಾ ಇದ್ದೀರಾ, ನಮ್ ತಾಯಿ ಬಗ್ಗೆ ಮಾತಾಡ್ತಿದ್ದೀರಾ, ಹೆಣ್ಮಗಳ ಬಗ್ಗೆ ಮಾತಾಡ್ತಿದ್ದೀರಾ, ಆ ಕುಟುಂಬದ ಬಗ್ಗೆ ಮಾತಾಡ್ತಿದ್ದೀರಾ, ನನ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ನನ್ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ, ನನ್ನ ತಂದೆ ಬಗ್ಗೆ ನೀವು ಹೀಗೆ ಮಾತಾಡಿದಾಗ ನನಗೂ ನೋವಾಗುತ್ತೆ. ನಾನು ಕೇವಲ 16 ವರ್ಷದ ಹುಡುಗ. ಆತನ ಮನಸ್ಸಿನಲ್ಲಿ ಏನ್ ಪರಿಣಾಮ ಬೀರಿರ್ಬೇಡ, ಆತ ಅಷ್ಟು ನೊಂದ್ಕೊಂಡು ಆತರ ಪೋಸ್ಟ್ ಮಾಡ್ತಾನೆ ಅಂತಂದ್ರೆ, 16 ವರ್ಷದ ಹುಡುಗ ಆತರ ಪೋಸ್ಟ್ ಮಾಡ್ತಾನೆ ಅಂದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ? ಆತನ ಮೆಂಟಲ್ ಸ್ಟೇಟ್ ಯಾವ ರೀತಿ? ಟೀನೇಜ್ ಹುಡುಗ ಆತ, ಇಡೀ ಜೀವನ ಬಿದ್ದಿದೆ ಅವನ ಮುಂದೆ, ಅವ್ನು ಯಾವ ರೀತಿ ನಿಭಾಯಿಸಬಹುದು ಹೇಳಿ. ಅಂದ್ರೆ ನಂದು ಏನಪ್ಪಾ ಅಂತಂದ್ರೆ, ಒಟ್ಟಾರೆ ಓಪನ್ ಆಗಿ ಹೇಳ್ಬೇಕಪ್ಪ ಅಂತಂತಂದ್ರೆ, ಮದುವೆ ಆಗಿರುವಂತಹ ದರ್ಶನ್ಗೆ ಇವಳೇನಕ್ಕೆ ಬೆನ್ನು ಬೀಳ್ಬೇಕು ಪವಿತ್ರ? ಹೌದಾ ಸರ್, ಹೆಣ್ಮಗಳು ತಪ್ಪು, ಮದ್ವೆ ಆದ್ಮೇಲೆ ಗಂಡ ಅಲ್ಲ. ನಾನೇನ್ ಹೇಳಿದ್ರಲ್ಲ, ಸ್ವಲ್ಪ ಗಂಡ್ ಮಕ್ಳ ವಿಚಾರ ಕೇಳಿದ್ರಲ್ಲ, ಅದಕ್ಕೆ ನಾನು ಈ ಮಾತು ಹೇಳ್ತೀನಿ. ಮದ್ವೆ ಆಗಿರೋ ಗಂಡ ಅವನು, ಹೌದಾ? ಅವನನ್ನ ಏನಕ್ ಬೆನ್ನ ಹತ್ಬೇಕಲ್ರಿ ಇವರು? ಬೀಳ್ತಾನೆ ಅಂತ ಗೊತ್ತಿದೆ ಬಿದ್ದಿರ್ಬೇಕು. ಅಲ್ಲ ನಂದೇನಪ್ಪ ಅಲ್ಲ ಸರ್, ಅದ್ರ ಹಿಸ್ಟ್ರಿ ಗೊತ್ತಿದೆ ಬಿದ್ದಿರ್ಬೇಕು. ಈತ ಈ ಮುಂಚೆ ಕೂಡ ನಿಖಿತ ಹಿಂದೆ ಬಿದ್ದಿದ್ದ. ಅಲ್ಲ ರೀ, ನಾನು ಏನ್ ಹೇಳ್ತಿದ್ದೀನಿ, ನೋಡಿ ಇಬ್ರು ಕೂಡ ಮಾಡ್ಕೊಂಡಿರೋದು, ಇಬ್ರು ಕೂಡ ಕ್ರೈಮ್ ಮಾಡಿರೋದು. ಒಂದು ಮರದಲ್ಲಿ ನಾವ್ ಹಣ್ಣು, ಒಂದ್ ಮಾವಿನ ಹಣ್ಣಿನ ಮರಕ್ಕೆ ನಾವು ಕಲ್ಲಿಸಬೇಕಾದ್ರೆ ಯಾವ್ದು ಎಲ್ಲೋ ಆಗಿರುತ್ತೆ, ಯಾವ್ದು ಬೇಗ ಬೀಳುತ್ತೆ ಅಂತ ನಮಗನ್ಸುತ್ತೆ ನೋಡಿ, ಅದೇ ಹಣ್ಣಿಗೆ ನಾವು ಕಲ್ಲು ಹೊಡಿತೀವಿ. ಸೊ ಪವಿತ್ರ ಗೌಡ ಮಾಡಿರೋದು ಅದೇ ಕೆಲಸ. ಅಂದ್ರೆ ಅವಳು ಕಾರ್ಯಕ್ಕೆ ಇವರನ್ನ ಸೊಪ್ಪು ಹಾಕಿದ್ದಾರೆ ಅಷ್ಟೇ, ಡೆಫಿನೆಟ್ ಸರ್. ಯಾಕೆಂದ್ರೆ ಈಗೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕೂಡ ಅಲ್ಲ, ಲೋವರ್ ಕ್ಲಾಸ್ ಇಂದ ಬಂದು ಒಂದು ಮಿಡ್ ಕ್ಲಾಸ್ ಹುಡುಗನ ಮದ್ವೆ ಆಗ್ತಾಳೆ. ಹೌದು, ಸ್ವಲ್ಪ ಅದೇನೋ ಕ್ಲಾಸಸ್. ಪವಿತ್ರ ಗೌಡ ಸಮಯ ಸಾಧಕಿ ಅಂತೀರಾ? ಅಷ್ಟೇ ಸರ್. ಯಾಕೆಂದ್ರೆ ಆತನ ಹೆಂಡತಿ ಏನ್ ಸೀರೆ ಕಲರ್ ತಗೊಂತಾಳೆ, ಯಾವ ಡಿಸೈನ್ ಅಲ್ಲಿ ತಗೊಂತಾಳೆ, ನನಗೂ ಅದೇ ಕಲರ್ ಬೇಕು. ಎಲ್ಲಿ ಹೋಗಿ ಊಟ ಮಾಡ್ತಾಳೆ? ಬುದ್ಧಿ ಹೇಳುವಂತ ದರ್ಶನ್ ಸಾಹೇಬ್ರು ಇವು ತಮ್ಗೆ ಈ ಒಂದು ಏನಂತಾರೆ, ಒಂದು ವ್ಯಾಮೋಹದ ಸುಳಿಯಲ್ಲಿ ಸಿಲ್ಕಿದ್ರು ಸರ್. ಅಷ್ಟೇ, ಇನ್ನೇನಲ್ಲ. ನನ್ಗೇನಪ್ಪ ಅಂತಂದ್ರೆ, ಒಂದು ಏನೋ ಒಬ್ಬ ಹೆಣ್ಣು ಇದು ಏನಂತೀರ ನೀವು, ಅದು ಕೂಡ ತಪ್ಪು ಮಾಡಿರುವಂತ ಹೆಣ್ಣು, ಅದು ಕೂಡ ಗಂಡ ಬಿಟ್ಟಿರೋ ಹೆಣ್ಣನ್ನ ಹೆಂಗ್ರಿ ಸರ್ ಇವನೇನ್ ಸರಿ ಮಾಡ್ತಾ ಇದ್ರ ಹಾಗಿದ್ರೆ? ದರ್ಶನ್ ಏನ್ ಸರಿ ಮಾಡ್ತಾ ಇದ್ರು ಹಾಗಿದ್ರೆ? ಇವ್ರು ಮ್ಯಾರೇಡ್ ಆಗಿರ್ಲಿಲ್ವಾ? ಈತ ನಿಮ್ ಮಗ ಇರ್ಲಿಲ್ವಾ? ಹಾಗಿದ್ರೆ ಅಷ್ಟು ದೊಡ್ಡ ಸ್ಥಾನದಲ್ಲಿ ಸರ್, ಇಡೀ ರಾಜ್ಯಕ್ಕೆ ಒಬ್ಬ ನಾಯಕ ನಟ ಅಥವಾ ಏನು ದೇವ್ರು ಅನ್ನೋ ಲೆಕ್ಕಕ್ಕೆ ಈ ಕಾಟರ ಸಿನಿಮಾ ಬಂದಾಗ್ಲಂತೂ ಇಡೀ ರೈತ ಸಂಘಟನೆ ಇವರೆಲ್ಲ ಮಂಡ್ಯದಲ್ಲಿ ಒಂದ್ ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ. ಅವ್ರಿಗೆ ಒಂದು ಬಿರುದನ್ನ ಕೊಟ್ಟು ತಲೆ ಮೇಲೆ ಕಿರೀಟ ಇಟ್ಟು ಕೈಯಲ್ಲಿ ಗದೆ ಕೊಡ್ತಾರೆ. ಅಂತಹ ಒಂದು ಮರ್ಯಾದೆ ಕೊಟ್ಟಂತಹ ಅದೇ ಜನ ಕೊಲೆ ಕೇಸ್ನಲ್ಲಿ ಒಳಗಾಗಿದ್ದಾರೆ ಅಂದ ತಕ್ಷಣ ಅದೇ ರೈತ ಸಂಘಟನೆಯವರು, ಬಿರುದು ಕೊಟ್ಟಂತಹ ರೈತ ಸಂಘಟನೆಯವರೇ ಅವ್ರನ್ನ ಬ್ಯಾನ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸಿ ಅವ್ರನ್ನ ಆಚೆ ಬಿಡಬೇಡಿ ಅಂತ ಬೀದಿಗಳು ಪ್ರತಿಭಟನೆ ಮಾಡಿದ್ರು. ಏನ್ ಉಳಿತು ಸರ್ ಇವ್ರ ಮರ್ಯಾದೆ? ಹೌದು, ಎಲ್ಲಿ ಹೋಯ್ತು ಸರ್ ಇವ್ರ ದೊಡ್ಡತನ? ಆದ ಮಾತ್ರ ನಿಜ ಕಣ್ರಿ, ಆದ ಮಾತ್ರ ನಿಜ. ಎಕ್ಸಾಕ್ಟ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ, ಅದು ಒಂದೇನಂತೀರ ನೀವು, ಆ ರೈತ ಸಂಘಟನೆಯವರು ಮಾಡಿರೋದು ಒಂದು ಒಳ್ಳೆ ನಡೆ, ಅದು ಶ್ಲಾಘನೀಯ ಕೆಲಸ. ಶ್ಲಾಘನೀಯ ಕೆಲಸ, ಅಭಿಮಾನಿ ತರ ನಡ್ಕೊಳ್ಳಿಲ್ಲ. ಅಂದ್ರೆ ಏನಕ್ಕಪ್ಪ ಅಂತಂದ್ರೆ, ಅವರು ಕರೆಕ್ಟ್ ಆಗಿ ಮಾಡಿದ್ದಾರೆ. ಎಸ್, ಎಕ್ಸಾಕ್ಟ್ಲಿ. ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್, ಪವಿತ್ರ ಗೌಡ ಯಾಕೆ ಹಿಂದೆ ಬೀಳ್ಬೇಕಾಗಿತ್ತು? ಅಂದ್ರೆ ಒಂದು ಮಾತು ಹೇಳ್ತಾರಲ್ಲ ಮೇಡಮ್, ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಅಂತ, ಆ ಟೈಪ್ಗೆ, ಆ ಒಂದು ಪರ್ಟಿಕ್ಯುಲರ್ ಏನಂತೀರ ನೀವು, ಆ ಒಂದು ವಚನಗಳಿಗೆ ವಿಜಯಲಕ್ಷ್ಮಿ ಅವರು ಕರೆಕ್ಟ್ ಆಗಿ ಫಿಟ್ ಆಗ್ತಾರೆ ಸರ್. ಇಲ್ಲೂ ಕೂಡ ಅಂಧ ಅಭಿಮಾನ ಅಥವಾ ಅಂಧ ಪ್ರೀತಿ ಅನ್ನೋ ವರ್ಡ್ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಹೌದು, ಯಾಕಂದ್ರೆ ಮುಂಚೆಯಿಂದ ಅವ್ರು ಬ್ಯಾಡ್ ಡೇಸ್ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ, ಆ ಟೈಮಲ್ಲೆಲ್ಲ ಸಪೋರ್ಟ್ ಮಾಡಿದ್ರು ಒಪ್ಕೊಳ್ಳೋಣ. ಆದ್ರೆ ಇದೇ ವ್ಯಕ್ತಿ
ಕಷ್ಟದ ಸಮಯದಲ್ಲಿ ಕೈ ಎತ್ತಿ ಮೇಲೆ ಎಳಿತಾ ಇದ್ದಂತಹ ವ್ಯಕ್ತಿ ಸ್ವಲ್ಪ ಮೇಲೆ ಹೋಗಿದ ತಕ್ಷಣ ಆಕೆ ಭುಜದ ಮೇಲೆ ತಲೆ ಮೇಲೆಲ್ಲ ಕಾಲು. ಇದು ಏನಂತೀರ ನೀವು, ಒಂದು ಮಿಥುನ್ ಚಕ್ರವರ್ತಿ ಅವ್ರದ್ದೊಂದು ಫಿಲ್ಮ್ ಐತೆ, ಅದರಲ್ಲಿ ಅವ್ರ ಹೆಸರೇ ಅಮಾವಾಸ್ಯ ಅಂತ, ಅಮಾವಾಸ್ಯ ಅಂತ ಅದೇನೋ ಫಿಲ್ಮ್ ಐತ್ರಿ, ಅದ ಹೆಸರು ನೆನಪಾಗ್ತಾ ಇಲ್ಲ ನನಗೆ. ವೀಕ್ಷಕರು ತಮಗೆ ಯಾವ್ದಾದ್ರು ಆ ಫಿಲ್ಮ್ದ ಹೆಸರು ಏನಾದರೂ ನಿಮ್ಗೆ ನೆನಪಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದ್ರಲ್ಲಿ ಏನಪ್ಪ ಅಂತಂತಂದ್ರೆ ಆ ಒಂದು ಪಾತ್ರ ಹೆಂಗಪ್ಪ ಅಂತಂದ್ರೆ, ಒಬ್ಬ ಏನಂತೀರ ನೀವು ಭಿಕ್ಷುಕ ಫುಲ್ ಲೋ, ಅವನನ್ನ ಪ್ರೀತಿ ಮಾಡ್ತಾಳೆ ಒಬ್ಬ ಹುಡುಗಿ, ಆಮೇಲೆ ಅವಳ ಜೊತೆಗೆ ಇರ್ತಾ 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 ಒಬ್ಬ ರಾಜಕೀಯದವನು ಇವನಲ್ಲಿರುವಂತಹ ಒಂದು ಪೊಟೆನ್ಷಿಯಲ್ ಅನ್ನ ನೋಡಿ ಮೇಲೆಬ್ಬಿಸ್ತಾನೆ. ಮೇಲೆಬ್ಬಿಸಿ ವಾಪಸ್ಸು ಆ ರಾಜಕೀಯದವನ್ನೇ ತುಳಿದು ಅವನ ತಲೆ ಮೇಲೆ ಹತ್ಕೊಂಡು ನಿಲ್ತಾನೆ. ಅಷ್ಟೊಳಗಡೆ ಇವಳೇನಿರ್ತಾಳಲ್ಲ, ಇವಳು ಗರ್ಭಿಣಿ, ಇವಳನ್ನ ಬಿಟ್ಟು ಒಬ್ಬ ಶ್ರೀಮಂತರ ಮಗಳನ್ನ ಮದುವೆ ಆಗ್ತಾನೆ. ಸೊ ಅವಕಾಶವಾದವನ್ನ ಯಾವ ರೀತಿ ಅಂದ್ರೆ ಫಿಲ್ಮ್ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈ ಫಿಲ್ಮ್ ಸೀರಿಯಲ್ಸ್ ಎಲ್ಲ ಬರೋದು ನೈಜ ಜೀವನದಲ್ಲಿ ಇದರಲ್ಲ ಅಂದ್ರೆ ಇದು ಇದನ್ನೇನು ಸ್ಟೋರಿ ನೋಡಿದ್ವಲ್ಲ, ಇದನ್ನ ನೋಡಿದ ತಕ್ಷಣ ಅದೇ ಅನ್ಸುತ್ತೆ ನನಗೆ. ಡೆಫಿನೆಟ್ಲಿ ಅದೇ ಹಂಗೆ ಸೇಮ್, ಹಂಗೆ ಸೇಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಪವಿತ್ರ ಗೌಡ ಅವರು ಅವಕಾಶ ಅಂದ್ರೆ ಏನಂತೀರಿ ನೀವು, ತಮ್ಮ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಮೇಲೆ ಎದ್ರು, ಆಮೇಲೆ ಅವಕಾಶ ಹೆಂಗ ಬರುತ್ತೋ ಆ ರೀತಿ ತಾಳ ಹಾಕ್ತಾ ಕುಣಿತಾ ಅದನ್ನ ಎದುರುಗಡೆ ಅವ್ರನ್ನು ಕೂಡ ಕುಣಿಸ್ತಾ ಅಪರಾಧಿ ಕೃತ್ಯಗಳನ್ನ ಮಾಡಿಸಿ ಇವಾಗ ತಾನು ಒಳಗವಳೆ ಸಹಾಯ ಮಾಡಿದಂಥ ವ್ಯಕ್ತಿ ಕೂಡ ಒಳಗವನೆ. ಸೊ ಇದರಲ್ಲಿ ಒಂದೇನಪ್ಪ ಅಂತಂತಂದ್ರೆ, ವಿಜಯಲಕ್ಷ್ಮಿ ಅವರು ಏನ್ ತಪ್ಪು ಮಾಡಿದ್ರು ಅಲ್ವಾ? ಖಂಡಿತ. ವಿಜಯಲಕ್ಷ್ಮಿ ಅವರು ಏನ್ ತಪ್ಪು ಮಾಡಿದ್ರು, ಅದೇನಪ್ಪ ಅಂತಂತಂದ್ರೆ, ಹಾದಿ ತಪ್ತಾ ಇರುವಂತಹ ಗಂಡನನ್ನ ಕರೆಕ್ಟ್ ಆಗಿ ಹಿಡ್ಕೊಂಡು ನೀನು ಹಾದಿ ತಪ್ತಿದೀಯಪ್ಪ ಅಂತ ಹೇಳಲಿಲ್ಲ ಅಲ್ವಾ ಮೇಡಮ್? ಹೇಳ್ದೆ ಅಂತೂ ಇರಲ್ಲ ಸರ್. ಅಲ್ಲ, ಅದು ಹೇಳೋ ಒಂದು ಎಫೆಕ್ಟಿವ್ ಫೋರ್ಸ್ ಅಲ್ಲಿ ಹೇಳಿಲ್ಲ ಅಂತ ಅನ್ಸುತ್ತೆ. ಇವಾಗ ಇನ್ನೊಂದು ಸರ್, ಈ ಒಂದು ಮಾತಿಗೆ ನಾನೊಂದು ಮಾತು ಹೇಳ್ತೀನಿ. ದರ್ಶನ್ ರವರನ್ನ ರೌಡಿ ಶೀಟರ್ ಲಿಸ್ಟಿಗೆ ಸೇರಿಸಬೇಕು ಅಂತ ಹೇಳಿದ್ರು. ಯಾಕೆಂದ್ರೆ ರೌಡಿ ಶೀಟರ್ ಲಿಸ್ಟಿಗೆ ಸೇರಿಸಬೇಕಾದ್ರೆ ಆತ ಅಷ್ಟೊಂದು ಕೃತ್ಯಗಳನ್ನ ಮಾಡಿರ್ಬೇಕು, ಕ್ರಿಮಿನಲ್ ಆಕ್ಟಿವಿಟೀಸ್ ಗಳಲ್ಲಿ ಆತ ಭಾಗಿಯಾಗಿರ್ಬೇಕು. ಇಲ್ಲ, ಇನ್ನೂ ಒಂದ್ ಮಾತಪ್ಪ ಅಂತಂತಂದ್ರೆ, ಒಂದ್ ಮರಿತಾ ಇದ್ದೀನಿ ನಾನು ಪವಿತ್ರ ಗೌಡ, ಸಾರಿ ಟು ಇಂಟರಪ್ಟ್ ಯು, ಅಂದ್ರೆ ಕೆಲ ಜನ ಏನಂತೀರ ನೀವು ಫುಲ್ಲು ಡೈ ಹಾರ್ಡ್ ಫ್ಯಾನ್ಸ್ಗಳು, ಅವರು ಯಾವ ರೀತಿ ಕಮೆಂಟ್ ಹಾಕಿದ್ರಪ್ಪ ಅಂತಂತಂದ್ರೆ, ಯಾವ ನಕ್ಷತ್ರದ ಹುಟ್ಟವಳು ಇವಳು ಅಂತ. ನಕ್ಷತ್ರ ಯಾವ್ದಾದ್ರೂ ಆಗಿರ್ಲಿ, ಈ ನಕ್ಷತ್ರನ ಕೈಲಿ ಸಿಕ್ಕಾಕೊಂಡ್ಲಲ್ಲ ಅವಳು, ಅಥವಾ ಈ ನಕ್ಷತ್ರನ ತನ್ನದಾಗಿಸ್ಕೊಂಡಲ್ವಾ, ಈ ನಕ್ಷತ್ರನ ತನ್ನ ಸೆರಗಲ್ಲಿ ಕಟ್ ಹಾಕೊಂಡ ನಂತರ ಆಕೆ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಲು ಅನ್ನೋದು ಮ್ಯಾಟ್ರೇ ಆಗಲ್ಲ ಇಲ್ಲಿ. ಯಾಕಂದ್ರೆ ಈಗ ಕೂಡ ಸ್ಟಾರ್ ಅಂತ ಹೇಳ್ತೀವಲ್ಲ, ಚಾಲೆಂಜಿಂಗ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ಗೆ ಚಾಲೆಂಜ್ ಹಾಕೋದ್ಲು, ನಿಂಗೆ ತಾಕತ್ತಿದ್ರೆ ಬಂದು ಆತನ ನನ್ನ ಮುಂದೆ ತಂದು ನಿಲ್ಸು ಅಂತ, ಹೌದು ಪ್ರವೋಕ್ ಮಾಡೋದು ನಿಂಗೆ ತಾಕತ್ತಿದ್ರೆ ಆತನನ್ನ ಕೊಲ್ ಹಾಕೊಂಡ್ ಹಾಕು ಅಂತ. ಚಾಲೆಂಜಿಂಗ್ ಸ್ಟಾರ್ಗೆ ಚಾಲೆಂಜ್ ಹಾಕಿ ಹಾಕಿ ಇವಾಗ ಜೈಲಿಗೆ ಹಾಕಿ ಇವಾಗಲೂ ಕೂಡ ಚಾಲೆಂಜ್ ಮಾಡ್ತಾವಳೆ, ಚಾಲೆಂಜ್ ನಿಂಗೆ ತಾಕತ್ತಿದ್ರೆ ಜೈಲಿಂದ ಆಚೆ ಬಾ ಅಂತ, ಅವಳು ಬರಲ್ಲ ಅವನು ಬರಲ್ಲ. ಸೊ ಹೀಗಿತ್ತು ವೀಕ್ಷಕರ ಇವತ್ತಿನ ಚರ್ಚೆ. ಕರೆಕ್ಟಾಗಿ ಅನ್ಸಿದ್ರೆ ಕಮೆಂಟ್ ಬಾಕ್ಸು ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ, ಆ್ಯಂಡ್ ಕಮೆಂಟ್ ಬಾಕ್ಸ್ನಲ್ಲಿ ನಾವು ಯಾವುದಾದ್ರೂ ಪಾಯಿಂಟ್ ಮಿಸ್ ಮಾಡಿದ್ದೀವಿ ಅಂತ ನಿಮಗೆ ಅನ್ಸಿದ್ರೆ, ಅಂದರೆ ಯಾರಿಗೆ ನ್ಯಾಚುರಲ್ಲಾಗಿ ಯಾರಿಗೆ ಅನ್ಯಾಯ ಆಗ್ತಾ ಇದೆ ಅವ್ರನ್ನ ಪಾಯಿಂಟ್ ನಾವು ಮಿಸ್ ಮಾಡಿದರೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ, ಕಮೆಂಟ್ ಹಾಕಿ ವೀಕ್ಷಕರೇ. ಇಷ್ಟು ಹೇಳ್ತಾ ಇವತ್ತಿನ ಒಂದು ಈ ವಿಶೇಷ ಚರ್ಚೆ ವಿಜಯಾನ ಪವಿತ್ರಾನ ಈ ಒಂದು ವಿಶೇಷ ಚರ್ಚೆಗೆ ಮಂಗಳ ಆಡ್ತಾ ಇದ್ದೀವಿ. ಧನ್ಯವಾದ ವೀಕ್ಷಕರೇ. ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.